ಪಕ್ಷದಲ್ಲೇ ಇರೋರಲ್ಲ ಅವರಿಂದ ನೋಡಿ ನೀವು ಕಲಿರಿ ನಿಮ್ಮ ಪಕ್ಷದಲ್ಲೇ ಯುವಕರು ಇದ್ದಾರಲ್ಲ ಪ್ರಜ್ವಲ್ ರೇವಣ್ಣ ಅವರನ್ನ ನೋಡಿ ಕಲಿರಿ ಅರೆ ಪ್ರಜ್ವಲ್ ರೇವಣ್ಣ ಇಸ್ ಡುಯಿಂಗ್ ಗುಡ್ ಅಂತ ಇರ್ತಾವು ಖಂಡಿತ ನಾನು ಪಾರ್ಲಿಮೆಂಟ್ ಅಲ್ಲಿ ಆಗಾಗ ಅವರ ಜೊತೆಲಿ ಇಂಟರಾಕ್ಟ್ ಮಾಡೋ ಒಂದು ಅವಕಾಶ ನನಗೂ ಇದೆ ಅವರು ಅಭಿಗುನು ಒಳ್ಳೆ ಫ್ರೆಂಡ್ ಆಗಿದ್ದಾರೆ ನನಗೆ ಅವರ ಬಗ್ಗೆನು ನಿಖಿಲ್ ಬಗ್ಗೆನು ಯಾವ ಬೇಜಾರಲ್ಲ ಪ್ರಜ್ವಲ್ ಒಳ್ಳೆ ಫ್ರೆಂಡ್ ಅಂತ ನಾನು ಅನ್ಕೋತೀನಿ ಅವ್ರಿಗೆ ಗೊತ್ತಿದೆ ಯಾವ ರೀತಿ ಮಾತಾಡಬೇಕು ಯಾವ ರೀತಿ ಗೌರವ ಕೊಡಬೇಕು ಏನಾದರೂ ಆ ಪಕ್ಷಕ್ಕೆ ಪಾಪ ದೇವೇಗೌಡರು ಅಷ್ಟು ಕಷ್ಟಪಟ್ಟು ಕಟ್ಟಿರೋ ಒಂದು ಪಕ್ಷಕ್ಕೆ ಒಂದೇ ಒಂದು ಆಶಾ ಕಿರಣ ಅಂದ್ರೆ ಅದು ಪ್ರಜ್ವಲ್ ರೇವಣ್ಣ ಅಂತ ನಾನು ಹೇಳ್ತೀನಿ ಖಂಡಿತವಾಗ್ಲೂ ಹೇಳ್ತೀನಿ ಅವರನ್ನ ನೋಡಿ ನಿಮ್ಮ ನಿಮ್ಮ ಮಗನೇ ಅವನು ಅವರನ್ನ ಆದರೂ ನೋಡಿ ನೀವು ಕಲಿರಿ ಸಂಸ್ಕಾರ ಅನ್ನೋದೇನು ಒಬ್ಬ ರಾಜಕಾರಣದಲ್ಲಿ ಇದ್ರೆ ಯಾವ ರೀತಿ ನಡ್ಕೋಬೇಕು ಅನ್ನೋದು ಸ್ವಲ್ಪ ಸ್ವಲ್ಪ ಯೋಚನೆ ಮಾಡಿ ಕಲಿರಿ ಮೇಬಿ ಏನಾದರೂ ನಿಮ್ಮ ಪಕ್ಷವನ್ನು ಉಳಿಸೋಕೆ ಸಾಧ್ಯವಾಗುತ್ತಾ ಅಂತ ನೋಡೋಣ ಪಕ್ಷದಲ್ಲೇ ಇರೋರಲ್ಲ ಅವರಿಂದ ನೋಡಿ ನೀವು ಕಲಿರಿ ನಿಮ್ಮ ಪಕ್ಷದಲ್ಲೇ ಯುವಕರಿದಾರಲ್ಲ ಪ್ರಜ್ವಲ್ ರೇವಣ್ಣ ಅವರನ್ನ ನೋಡಿ ಕಲಿರಿ ಅರೆ ಪ್ರಜ್ವಲ್ ರೇವಣ್ಣ ಇಸ್ ಡುಯಿಂಗ್ ಗುಡ್ ಅಂತ ಇರ್ತಾವು ಖಂಡಿತ ನಾನು ಪಾರ್ಲಿಮೆಂಟ್ ಅಲ್ಲಿ ಆಗಾಗ ಅವರ ಜೊತೆಲಿ ಇಂಟರಾಕ್ಟ್ ಮಾಡೋ ಒಂದು ಅವಕಾಶ ನನಗೂ ಇದೆ ಅವರು ಅಭಿಗುನು ಒಳ್ಳೆ ಫ್ರೆಂಡ್ ಆಗಿದ್ದಾರೆ ನನಗೆ ಅವ್ರ ಬಗ್ಗೆನು ನಿಖಿಲ್ ಬಗ್ಗೆನು ಯಾವ ಬೇಜಾರಲ್ಲೂ ಪ್ರಜ್ವಲ್ ಒಳ್ಳೆ ಫ್ರೆಂಡ್ ಅಂತ ನಾನು ಅನ್ಕೋತೀನಿ ಅವ್ರಿಗೆ ಗೊತ್ತಿದೆ ಯಾವ ರೀತಿ ಮಾತಾಡಬೇಕು ಯಾವ ರೀತಿ ಗೌರವ ಕೊಡಬೇಕು ಏನಾದರೂ ಆ ಪಕ್ಷಕ್ಕೆ ಪಾಪ ದೇವೇಗೌಡರು ಅಷ್ಟು ಕಷ್ಟಪಟ್ಟು ಕಟ್ಟಿರೋ ಒಂದು ಪಕ್ಷಕ್ಕೆ ಒಂದೇ ಒಂದು ಆಶಾ ಕಿರಣ ಅಂದ್ರೆ ಅದು ಪ್ರಜ್ವಲ್ ರೇವಣ್ಣ ಅಂತ ನಾನು ಹೇಳ್ತೀನಿ ಖಂಡಿತವಾಗ್ಲೂ ಹೇಳ್ತೀನಿ ಅವರನ್ನ ನೋಡಿ ನಿಮ್ಮ ನಿಮ್ಮ ಮಗನೇ ಅವನು ಅವ್ರನ್ನ ಆದರೂ ನೋಡಿ ನೀವು ಕಲಿರಿ ಸಂಸ್ಕಾರ ಅನ್ನೋದೇನು ಒಬ್ಬ ರಾಜಕಾರಣದಲ್ಲಿ ಇದ್ರೆ ಯಾವ ರೀತಿ ನಡ್ಕೋಬೇಕು ಅನ್ನೋದು ಸ್ವಲ್ಪ ಸ್ವಲ್ಪ ಯೋಚನೆ ಮಾಡಿ ಕಲಿರಿ ಮೇಬಿ ಏನಾದರೂ ನಿಮ್ಮ ಪಕ್ಷವನ್ನು ಉಳಿಸೋಕೆ ಸಾಧ್ಯವಾಗುತ್ತಾ ಅಂತ ನೋಡೋಣ ಪಕ್ಷದಲ್ಲೇ ಇರೋರಲ್ಲ ಅವರಿಂದ ನೋಡಿ ನೀವು ಕಲಿರಿ ನಿಮ್ಮ ಪಕ್ಷದಲ್ಲೇ ಯುವಕರಿದಾರಲ್ಲ ಪ್ರಜ್ವಲ್ ರೇವಣ್ಣ ಅವರನ್ನ ನೋಡಿ ಕಲಿರಿ ಅರೆ ಪ್ರಜ್ವಲ್ ರೇವಣ್ಣ ಇಸ್ ಡುಯಿಂಗ್ ಗುಡ್ ಅಂತ ಇರ್ತಾವು ಖಂಡಿತ ನಾನು ಪಾರ್ಲಿಮೆಂಟ್ ಅಲ್ಲಿ ಆಗಾಗ ಅವ್ರ ಜೊತೆಲಿ ಇಂಟರಾಕ್ಟ್ ಮಾಡೋ ಒಂದು ಅವಕಾಶ ನನಗೂ ಇದೆ ಅವರು ಅಭಿಗುನು ಒಳ್ಳೆ ಫ್ರೆಂಡ್ ಆಗಿದ್ದಾರೆ ನನಗೆ ಅವ್ರ ಬಗ್ಗೆನು ನಿಖಿಲ್ ಬಗ್ಗೆನು ಯಾವ ಬೇಜಾರಲ್ಲೂ ಪ್ರಜ್ವಲ್ ಒಳ್ಳೆ ಫ್ರೆಂಡ್ ಅಂತ ನಾನು ಅನ್ಕೋತೀನಿ ಅವ್ರಿಗೆ ಗೊತ್ತಿದೆ ಯಾವ ರೀತಿ ಮಾತಾಡಬೇಕು ಯಾವ ರೀತಿ ಗೌರವ ಕೊಡಬೇಕು ಏನಾದರೂ ಆ ಪಕ್ಷಕ್ಕೆ ಪಾಪ ದೇವೇಗೌಡರು ಅಷ್ಟು ಕಷ್ಟಪಟ್ಟು ಕಟ್ಟಿರೋ ಒಂದು ಪಕ್ಷಕ್ಕೆ ಒಂದೇ ಒಂದು ಆಶಾ ಕಿರಣ ಅಂದ್ರೆ ಅದು ಪ್ರಜ್ವಲ್ ರೇವಣ್ಣ ಅಂತ ನಾನು ಹೇಳ್ತೀನಿ ಖಂಡಿತವಾಗ್ಲೂ ಹೇಳ್ತೀನಿ ಅವರನ್ನ ನೋಡಿ ನಿಮ್ಮ ನಿಮ್ಮ ಮಗನೇ ಅವನು ಅವ್ರನ್ನ ಆದರೂ ನೋಡಿ ನೀವು ಕಲಿರಿ ಸಂಸ್ಕಾರ ಅನ್ನೋದೇನು ಒಬ್ಬ ರಾಜಕಾರಣದಲ್ಲಿ ಇದ್ರೆ ಯಾವ ರೀತಿ ನಡ್ಕೋಬೇಕು ಅನ್ನೋದು ಸ್ವಲ್ಪ ಸ್ವಲ್ಪ ಯೋಚನೆ ಮಾಡಿ ಕಲಿರಿ ಮೇಬಿ ಏನಾದರೂ ನಿಮ್ಮ ಪಕ್ಷವನ್ನು ಉಳಿಸೋಕೆ ಸಾಧ್ಯವಾಗುತ್ತಾ ಅಂತ ನೋಡೋಣ.